ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಾನಿ ಮಂಗಳತ್ರೆಕಾ ಸೊ ಫ್ರೆಂಡ್ಸ್ ಪ್ರೆಗ್ನೆಂಟ್ ಲೇಡಿ ಗರ್ಭದಲ್ಲಿ ಬೆಳೀತಾ ಇರುವಂಥ ಮಗುವಿನ ಒಂದು ಹಾರ್ಟ್ಬೀಟ್ ಕೇಳಬೇಕು ಅದು ಯಾವಾಗ ಕೇಳೋದು ಹೇಗೆ ಕೇಳೋದು ಅಂತ ತಿಳ್ಕೊಳ್ಬೇಕು ಅಂತ ತುಂಬ ಇಂಟ್ರೆಸ್ಟಿಂಗ್ ಇರ್ತಾರೆ ಕುತೂಹಲ ಕುತೂಹಲವಾಗಿ ಇರ್ತಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ಗರ್ಭದಲ್ಲಿರುವಂಥ ಮಗುವಿನ ಹಾರ್ಟ್ಬೀಟನ್ನು ಕೇಳ್ಬೋದಾ ಹಾಗಿದ್ರೆ ಯಾವ ತಿಂಗಳಲ್ಲಿ ಕೇಳಬೇಕು ಅದರ ಜೊತೆಗೆ ಗರ್ಭದಲ್ಲಿ ಬೆಳೀತಾ ಇರುವಂಥ ಮಗುವಿನ ಜೆಂಡರನ್ನು ನಾವು ತಿಳ್ಕೊಬೋದಾ ಈ ಎರಡೂ ವಿಚಾರಗಳನ್ನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಕೊನೆವರೆಗೂ ನೋಡಿ ಖಂಡಿತವಾಗಲೂ ಉಪಯುಕ್ತವಾಗಿರುತ್ತೆ ಒಂದು ಸ್ತ್ರೀ ಗರ್ಭವತಿ ಆದ ತಕ್ಷಣ ಗರ್ಭದಲ್ಲಿ ಬೆಳೀತಾ ಇರುವಂಥ ತನ್ನ ಮಗುವಿನ ಒಂದು ಹೃದಯ ಬಡಿತವನ್ನು ಯಾವಾಗ ಕೇಳ್ತೀನಿ ಅಂತ ತುಂಬಾ ಕ್ಯೂರಿಯಸ್ ಆಗಿ ಇರ್ತಾರೆ ಅದು ಯಾಕೆ ನೀವು ಸಹ ಅದೇ ರೀತಿ ಒಂದು ಉತ್ಸುಕತೆಯನ್ನು ತೋರಿಸ್ತಾನೆ ಇರ್ತೀರ ಅಲ್ವಾ ಸೊ ಗರ್ಭದಲ್ಲಿ ಬೆಳೆಯುತ್ತಾ ಇರುವಂಥ ಮಗುವಿನ ಒಂದು ಹಾರ್ಟ್ಬೀಟ್ ಯಾವ ತಿಂಗಳಿಂದ ನಮಗೆ ತಿಳಿಯುತ್ತೆ ಅದು ಹೇಗೆ ನಮಗೆ ಕೇಳಿಸುತ್ತೆ ಗರ್ಭಧಾರಣೆಯಾದ ನಾಲ್ಕರಿಂದ ಎಂಟು ವಾರಗಳಲ್ಲಿ ಮಗುವಿಗೆ ಒಂದು ಆರ್ಗನ್ಸ್ ಅನ್ನೋದು ಬೆಳೆಯೋದಕ್ಕೆ ಶುರುವಾಗುತ್ತೆ ಮೊಟ್ಟ ಮೊದಲನೇದಾಗಿ ನರಮಂಡಲ ಅಂದರೆ ನರ್ವಸ್ ಸಿಸ್ಟಮ್ ಅನ್ನೋದು ಡೆವಲಪ್ ಆಗೋದಕ್ಕೆ ಶುರುವಾಗುತ್ತೆ ಆದ್ದರಿಂದ ಮೊದಲ ಮೂರು ತಿಂಗಳಲ್ಲಿ ನೀವು ಫಾಲಿಕ್ ಆ್ಯಸಿಡ್ ಸಪ್ಲಿಮೆಂಟ್ಸನ್ನು ತೊಗೊಂಡಿದ್ದೆ ಆದರೆ ಬೇಬಿಗೆ ಯಾವುದೇ ರೀತಿಯಾದಂಥ ಒಂದು ಡೆವಲಪ್ಮೆಂಟಲ್ಲಿ ನರ್ವಸ್ ಸಿಸ್ಟಮಲ್ಲಿ ತೊಂದರೆ ಆಗೋದಿಲ್ಲ ಅಂತ ಡಾಕ್ಟರ್ಸು ಹೇಳ್ತಾನೆ ಇರ್ತಾರೆ ಎರಡನೇದಾಗಿ ಡೆವಲಪ್ ಆಗುವಂಥ ಒಂದು ಆರ್ಗನ್ ಅಂತ ಹೇಳಿದ್ರೆ ಹಾರ್ಟ್ ಆದರೆ ಒಂದು ಉಸಿರಿರುವಂಥ ಜೀವ ನಮ್ಮ ಗರ್ಭದಲ್ಲಿ ಬೆಳೀತಾ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಾವು ಮೊದಲನೇದಾಗಿ ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ಚೆಕ್ ಮಾಡೋದೇ ಒಂದು ಹಾರ್ಟ್ ಬೀಟನ್ನು ಗರ್ಭದ ಮೇಲೆ ಒಂದು ಕೈ ಇಟ್ಟು ಅಥವಾ ಕಿವಿಯನ್ನು ಇಟ್ಟು ಯಾವುದೇ ಕಾರಣಕ್ಕೂ ಮಗುವಿನ ಹಾರ್ಟ್ ಬೀಟನ್ನು ನಾವು ಕೇಳೋದಕ್ಕೆ ಸಾಧ್ಯ ಇಲ್ಲ ಇದನ್ನು ಮೊದಲು ತಿಳಿದುಕೋಬೇಕು ಹಾಗಿದ್ರೆ ಬೇಬಿ ಹಾರ್ಟ್ ಬೀಟನ್ನು ಹೇಗೆ ಕೇಳೋದು ಹೇಗೆ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ ನೀವು ನಿಮ್ಮ ಪಕ್ಕದಲ್ಲಿರುವಂಥ ಹಾಸ್ಪಿಟಲ್ಗೆ ಹೋಗಿ ಒಂದು ಗರ್ಭದ ಮೇಲೆ ಅಂದರೆ ಒಂದು ಹೊಟ್ಟೆ ಭಾಗದಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನನ್ನು ನೋಡಿದಾಗ ಆ ಒಂದು ಸ್ಕ್ಯಾನಲ್ಲಿ ನಿಮ್ಮ ಮಾನಿಟ್ರಲ್ಲಿ ಗಮನಿಸಿದ್ದೇ ಆದರೆ ಬೇಬಿ ಹಾರ್ಟ್ ಬಿಟ್ ಅನ್ನೋದು ನೀವು ನೋಡ್ಬೋದು ಈ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನನ್ನು ಸೆವೆಂತ್ ವೀಕಿಂದ ನೈನ್ತ್ ವೀಕ್ ಒಳಗಡೆ ಮಾಡಿಸಿದ್ರೇ ಬೇಬಿ ಒಂದು ಹಾರ್ಟ್ ಬೀಟ್ ಅನ್ನೋದು ಡೆವಲಪ್ ಆಗಿರುತ್ತೆ ಆ ಟೈಮಲ್ಲಿ ನಿಮಗೆ ಒಂದು ಸ್ಕ್ಯಾನಿಂಗ್ ಅಥವಾ ಒಂದು ಅಲ್ಟ್ರಾಸೌಂಡ್ ಮುಖಾಂತರ ಮಾನಿಟರಲ್ಲಿ ನೀವು ಗಮನಿಸಿದ್ದೆ ಆದರೆ ಬೇಬಿ ಹಾರ್ಟ್ ಬೀಟನ್ನು ನೀವು ನೋಡ್ಬೋದು ಕೇಳ್ಬೋದು ಇನ್ನು ಈ ಟೈಮಲ್ಲಿ ಬೇಬಿ ಹಾರ್ಟ್ ಬೀಟ್ ಅನ್ನೋದು ಎಷ್ಟಿರಬೇಕು ಕೆಲವರು ನೂರಿಪ್ಪತ್ತು ಅಂತಾರೆ ಕೆಲವರು ನೂರ ಐವತ್ತು ಅಂತಾರೆ ಎಫ್ ಎಚ್ ಆರ್ ಅನ್ನೋದು ಎಷ್ಟಿರಬೇಕು ಅಂತ ಗರ್ಭಿಣಿ ಸ್ತ್ರೀಯರು ಕೇಳ್ತಾನೆ ಇರ್ತಾರೆ ನಾರ್ಮಲ್ ಆಗಿ ಮಗುವಿನ ಒಂದು ಹಾರ್ಟ್ ಬೀಟ್ ಅನ್ನೋದು ಈ ಸ್ಟೇಜಲ್ಲಿ ನೈಂಟಿ ಟು ಒನ್ ಟೆನ್ ಅನ್ನೋದು ನಾರ್ಮಲ್ ಅಂತ ತಿಳ್ಕೊಬೇಕು ನೆಕ್ಸ್ಟು ಪ್ರೆಗ್ನೆನ್ಸಿ ಗ್ರೋ ಆಗ್ತಿದ್ದಂಗೆ ಟ್ವೆಲ್ತು ತರ್ಟೀನ್ತ್ ವೀಕಲ್ಲಿ ಈ ಒಂದು ಫೀಟಲ್ ಹಾರ್ಟ್ ರೇಟ್ ಅನ್ನೋದು ಒನ್ ಫಾರ್ಟಿ ಒನ್ ಸೆವೆಂಟಿವರೆಗೂ ವರೆಗೂ ಇನ್ಕ್ರೀಸ್ ಆಗುತ್ತೆ ನಾರ್ಮಲ್ಲಾಗೇ ಒಂದು ಬೇಬಿ ಹಾರ್ಟ್ ಬೀಟ್ ಅನ್ನೋದು ಒನ್ ಟೆನ್ನಿಂದ ಒನ್ ಸೆವೆಂಟಿ ಒಳಗಡೆ ಎಷ್ಟಾದರೂ ಇರ್ಬೋದು ಇದು ನಾರ್ಮಲ್ಲು ಆದರೆ ಮಗುವಿನ ಒಂದು ಹಾರ್ಟ್ ಬೀಟ್ ಅನ್ನೋದು ನೂರಕ್ಕಿಂತ ಕಡಿಮೆ ಇತ್ತು ಅಥವಾ ನೂರು ಎಪ್ಪತ್ತಕ್ಕಿಂತ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಗರ್ಭದಲ್ಲಿರುವಂಥ ಮಗುಗೆ ಏನೋ ಒಂದು ತೊಂದರೆ ಆಗಿದೆ ಅಂತ ಅದರ ಅರ್ಥ ಇದರ ಬಗ್ಗೆ ಡಾಕ್ಟರ್ಸ್ ನಿಮ್ಮ ಹತ್ರ ಕೆಲವೊಂದು ಸಜೆಷನ್ಸು ಅಡ್ವೈಸನ್ನು ಖಂಡಿತವಾಗ್ಲೂ ಕೊಡ್ತಾರೆ ಇನ್ನು ನಾವು ಕ್ಲಿಯರಾಗಿ ಬೇಬಿ ಹಾರ್ಟ್ಬೀಟನ್ನು ಯಾವಾಗ ಕೇಳೋದು ಅಂತ ಹೇಳಿದ್ರೆ ಸ್ಕ್ಯಾನಿಂಗ್ ಮಾಡುವಂಥ ಟೈಮಲ್ಲಿ ಡಾಕ್ಟರನ್ನು ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅವರು ವಾಲ್ಯೂಮನ್ನು ಜಾಸ್ತಿ ಮಾಡ್ತಾರೆ ಆ ಒಂದು ವಾಲ್ಯೂಮ್ ಜಾಸ್ತಿ ಮಾಡಿದಾಗ ಬೇಬಿ ಕ್ಲಿಯರ್ ಕ್ಲಿಯರಾಗೆ ನಿಮಗೆ ಕೇಳಿಸುತ್ತೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗನ್ನು ಮಾಡೋ ಟೈಮಲ್ಲಿ ಇನ್ನು ಬೇಬಿ ಕಂಪ್ಲೀಟಾಗಿ ಡೆವಲಪ್ ಆದ ನಂತರ ಸಿಕ್ಸ್ತ್ ಮಂತ್ ನಂತರ ಒಂದು ಡಾಕ್ಟರ್ಸ್ ಸ್ಕ್ ಸ್ಟೆತಸ್ಕೋಪನ್ನು ನೀವು ಕಿವಿಯಲ್ಲಿ ಇಟ್ಟು ಹೊಟ್ಟೆ ಭಾಗದ ಮೇಲೆ ಸ್ಟೆತಸ್ಕೋಪನ್ನು ಇಟ್ಕೊಂಡು ಹಾರ್ಟ್ ಬೀಟನ್ನು ತುಂಬ ಕ್ಲಿಯರ್ ಆಗಿ ಕೇಳಿಸ್ಕೋಬಹುದು ಇನ್ನು ಬಾಯ್ ಅಥವಾ ಗರ್ಲ್ ಬೇಬಿ ಪ್ರಡಿಕ್ಷನ್ಗೆ ಬಂದರೆ ಈ ಒಂದು ಜೆಂಡರ್ ಪ್ರಡಿಕ್ಷನ್ ಆಗಿರ್ಬೋದು ಅಥವಾ ಇನ್ನೊಂದಾಗಿರ್ಬೋದು ಖಂಡಿತವಾಗ್ಲೂ ಇಂಡಿಯಾದಲ್ಲಿ ಇಲ್ಲಿಗಲ್ ಆದ್ರಿಂದ ಇದಕ್ಕೆ ಅವಕಾಶ ಇಲ್ಲ ಆದರೆ ಗೂಗಲಲ್ಲಿ ನೀವು ಸರ್ಚ್ ಮಾಡಿ ನೋಡಿದ್ದೆ ಆದರೆ ಫೀಟಲ್ ಹಾರ್ಟ್ ರೇಟು ಒನ್ ಫಾರ್ಟಿ ಫೈಗಿಂತ ಅಥವಾ ಒನ್ ಫಾರ್ಟಿಗಿಂತ ಕಡಿಮೆ ಇತ್ತು ಅಂತ ಹೇಳಿದ್ರೆ ಬಾಯ್ ಬೇಬಿ ಅಂತಲೂ ಒನ್ ಫಾರ್ಟಿ ಅಬೋ ಇತ್ತು ಅಂತ ಹೇಳಿದರೆ ಗರ್ಲ್ ಬೇಬಿ ಅಂತಲೂ ಮೆನ್ಷನ್ ಆಗಿರುತ್ತೆ ಬಟ್ ಇದಕ್ಕೆ ಯಾವುದೇ ಒಂದು ಸೈಂಟಿಫಿಕ್ ರೀಸನ್ಸ್ ಅನ್ನೋದು ಇರೋದಿಲ್ಲ ಹೆಲ್ತ್ ಲೈನ್ ಡಾಟ್ ಕಾಮ್ ವೆಬ್ಸೈಟಲ್ಲಿ ನೀವು ನೋಡಿದ್ದೆ ಆದರೆ ಅವರುಗಳ ಒಂದು ರಿಸರ್ಚಸ್ ಪ್ರಕಾರ ಥೌಸಂಡ್ ಒಂದು ಫೀಮೇಲ್ ಅನ್ನ ರಿಸರ್ಚ್ ಮಾಡಿ ಆವರೇಜ್ ಆಗಿ ಫೀಟಲ್ ಹಾರ್ಟ್ ರೇಟ್ ಅನ್ನೋದು ಒನ್ ಫಿಫ್ಟಿ ಟೂ ಇದ್ರೆ ಅದು ಗರ್ಲ್ ಬೇಬಿ ಅಂತಲೂ ಒನ್ ಫಿಫ್ಟಿ ಒನ್ ಇದ್ರೆ ಅದು ಬಾಯ್ ಬೇಬಿ ಅಂತಲೂ ಒಂದು ರಿಸರ್ಚ್ ಅಲ್ಲಿ ಕಂಡು ಹಿಡಿದಿದ್ದಾರೆ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್